ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನ್ನ ಡೇ ಸೆಕೆಂಡ್ ಡಯಟ್ ರೋಟೀನ್ ಹೇಗಿರುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತಿನ ದಿನ ಹೇಗೆಲ್ಲ ಇತ್ತು ಹಾಗೆ ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ ಸೊ ಹಬ್ಬದ ದಿನ ಹೇಗೆಲ್ಲ ಡಯೆಟ್ ಮಾಡಿದೆ ಅನ್ನೋದೇ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ಹೆಲ್ತಿ ವೀಡಿಯೋಸ್ಗೋಸ್ಕರ ಸೊ ಇವತ್ತು ಬಂದುಬಿಟ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ಅಪ್ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡ್ದೆ ನಂತರ ಒಂದು ಆಫ್ ಆನ್ ಅವರ್ ಆದ ತಕ್ಷಣ ಲಾಸ್ ಡ್ರಿಂಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಕರ್ಬೇವಿನ ಸೊಪ್ಪನ್ನ ನೀರಲ್ಲಿ ಕುದಿಸಿ ಫಿಲ್ಟರ್ ಮಾಡಿ ಅದರಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಗೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ತಗೋತಾ ಇದ್ದೀನಿ ಈ ಥರ ಕರ್ಬೇವಿನ ಸೊಪ್ಪನ್ನ ನೀರಲ್ಲಿ ಕುದಿಸಿ ತಗೊಳ್ಳೋದ್ರಿಂದ ಡಯೆಟ್ ಮಾಡೋ ಟೈಮಲ್ಲಿ ನಾವು ಊಟನ ಕಡಿಮೆ ತಿಂದಿರ್ತೀವಲ್ಲ ಮುಂಚೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಬಂದಿರ್ತೀವಿ ಈಗ ಡಯಟ್ ಅಂತ ಹೇಳ್ಬಿಟ್ಟು ಊಟದ ಕ್ವಾಂಟಿಟಿ ಕಡಿಮೆ ಮಾಡ್ಕೊತ ಬಂದಾಗ ನಮಗೆ ನಿಶಕ್ತಿ ಆಗೋದು ಕಾಮನ್ ಆಗುತ್ತೆ ಸೊ ಈ ನಿಶಕ್ತಿ ಕಡಿಮೆ ಮಾಡೋದಕ್ಕೆ ಈ ಥರ ಕರ್ಬೇವಿನ ಸೊಪ್ಪನ್ನ ನೀರಲ್ಲಿ ಕುದಿಸಿ ತಗೊಳ್ಳೋದ್ರಿಂದ ನಿಶಕ್ತಿ ಕಡಿಮೆ ಆಗುತ್ತೆ ಹಾಗೆ ಡಯಟ್ ಮಾಡೋ ಟೈಮಲ್ಲಿ ಏರ್ ಫಾಲ್ ಆಗೋದು ತುಂಬ ಕಾಮನ್ ಅದು ಕೂಡ ಕಂಟ್ರೋಲ್ ಆಗುತ್ತೆ ಕರ್ಬೇವಿನ ನೀರು ಕುಡಿಯೋದ್ರಿಂದ ಮತ್ತೆ ನಮಗೆ ಯಾವುದೇ ತರಹದ ಕಣ್ಣಿನ ದೋಷ ಇದ್ರೂ ಅದು ಕೂಡ ಕಡಿಮೆ ಆಗುತ್ತೆ ಈ ಕರ್ಬೇವಿನ ಕುದಿಸಿದ ನೀರನ್ನು ಡಯಟ್ ಮಾಡೋರು ಮಾತ್ರ ಅಲ್ಲ ರೆಗ್ಯುಲರ್ ಆಗಿ ತಗೋಬೋದು ತಗೋಬಹುದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಇವತ್ತು ರಾಮನವಮಿ ಹಬ್ಬ ಆದರೂ ಕೂಡ ನಮ್ಮ ಮನೆಯವ್ರಿಗೆ ಆಫೀಸ್ ರಜಾ ಇಲ್ಲ ಆಫೀಸ್ಗೆ ಹೋಗ್ತಾರೆ ಹಾಗೆ ಲಿಹಾನ್ ಕೂಡ ಸ್ಕೂಲಿಗೆ ಹೋಗ್ತಾನೆ ಸೊ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹಬ್ಬನ ಮಾಡೋದು ಬೇಡ ಅಂತ ಈವ್ನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗೆ ಅವ್ರ ಆಫೀಸ್ಗೆ ಲಿಹಾನ್ ಸ್ಕೂಲ್ಗೆ ಹೋಗೋ ಅರ್ಜೆಂಟ್ ಅಲ್ಲಿ ಸೋಯಾ ಮತ್ತೆ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡಿದ್ದೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೆ ಅದ್ರ ಜೊತೆ ನೆನ್ಸಿರೋಂತ ಬಾದಾಮಿ ಹಾಗೆ ವಾಲ್ನಟ್ ತಗೊಂಡಿದ್ದೀನಿ ಅಪ್ರು ಓಕೆ ಅಂಜೂರು ಹಣ್ಣು ಸಿಕ್ಕಿತ್ತು ಅದನ್ನು ತೊಗೊಂಡು ಬಂದಿದ್ವಿ ಅದನ್ನು ತಗೋತಾ ಇದ್ದೀನಿ ಮೂರು ಹಣ್ಣು ತೊಗೊಂಡಿದ್ದೀನಿ ರೈಸ್ ಐಟಮ್ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ನನಗೆ ಏನಪ್ಪ ಅಂದರೆ ರೈಸ್ ತಿಂದುಬಿಟ್ರೆ ವೆಯ್ಟ್ ಬೇಗ ಗೈನ್ ಆಗಿಬಿಡುತ್ತೆ ವೆಯ್ಟ್ ಲಾಸ್ ಆಗೋದಿಲ್ಲ ಇಲ್ಲ ವೆಯ್ಟ್ ಸ್ಟ್ರಕ್ ಆಗಿಬಿಡುತ್ತೆ ಹಾಗಾಗಿ ರೆಗ್ಯುಲರಾಗಿ ನಾನು ರೈಸ್ ತಿನ್ನೋದೇ ಕಡಿಮೆ ಬೇರೆ ಚಪಾತಿ ರೊಟ್ಟಿ ಮುದ್ದೆ ಈ ಥರನೇ ತಿಂತಾನೇ ಇರ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ತಾಳೆಹಣ್ಣನ್ನು ತೊಗೊಂಡಿದ್ದೀನಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ವಿ ಸೊ ಮಧ್ಯಾಹ್ನಕ್ಕೆ ಅದನ್ನೇ ತಿಂತಾ ಇದ್ದೀನಿ ಇದನ್ನು ಐಸ್ ಆ್ಯಪಲ್ ಅಂತಲೂ ಕರೀತಾರೆ ಬೇಸಿಗೆ ಕಾಲದಲ್ಲಿ ಇದು ಸೀಸನಲ್ ಫ್ರೂಟ್ ಅಲ್ಲ ಈಗಾಗಲೇ ಹೆಚ್ಚಾಗಿ ಸಿಗೋದು ಇದು ದೇಹಕ್ಕೆ ತುಂಬ ತಂಪು ಮಾಡುತ್ತೆ ಇದರಲ್ಲಿ ತುಂಬ ಪೌಷ್ಟಿಕಾಂಶಗಳು ಇರೋದ್ರಿಂದ ದೇಹದಲ್ಲಿ ಸುಸ್ತು ಆಯಾಸ ಇದ್ರೂ ಕಡಿಮೆ ಆಗುತ್ತೆ ಇದನ್ನ ತಿಂತ ಬಂದರೆ ಹಾಗೆ ನಮಗೆ ಯಾವುದೇ ತರದ ಹೊಟ್ಟೆ ನೋವು ಇದ್ರೂ ಕೂಡ ಈ ತಾಳೆಹಣ್ಣನ್ನು ರೆಗ್ಯುಲರ್ ಆಗಿ ತಿಂತ ಬಂದರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಈ ತಾಳೆಹಣ್ಣು ವೆಯ್ಟ್ ಲಾಸ್ ಮಾಡುವಾಗ ತಗೊಂಡ್ರೆ ತುಂಬಾ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಟಮ್ಮಿ ಫ್ಯಾಟ್ ಕರಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ಚಿಕ್ಕೋರಿದ್ದಾಗ ಈ ಹಣ್ಣನ್ನು ತುಂಬ ತಿಂತಾ ಇದ್ವಿ ಈಗ ಸ್ವಲ್ಪ ಸಿಗೋದು ಕಡಿಮೆ ಆಗಿದೆ ಅಪರೂಪವೇ ಸಿಗೋದು ಈ ಹಣ್ಣು ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಈ ತಾಳೆಹಣ್ಣು ತಿನ್ನೋದ್ರಿಂದ ನೆಕ್ಸ್ಟು ಒಂದು ನಾಲ್ಕು ಗಂಟೆ ಟೈಮಲ್ಲಿ ಒಂದು ದೊಡ್ಡ ಪಚ್ಚಬಾಳೆಹಣ್ಣ ತೊಗೊಂಡಿದ್ದೆ ಆ್ಯಕ್ಚುಲಿ ಪಚ್ಚಬಾಳೆಹಣ್ಣಲ್ಲಿ ಜಾಸ್ತಿ ಕ್ಯಾಲೋರೀಸ್ ಇರುತ್ತೆ ಡಯಟ್ ಮಾಡೋರು ರೆಗ್ಯುಲರಾಗಿ ಇದನ್ನು ತೊಗೋಬಾರ್ದು ಯಾವಾಗಲಾದರೂ ಒಂದು ಸರಿ ತೊಗೊಂಡ್ರೆ ಪರವಾಗಿಲ್ಲ ಇನ್ನು ಈವ್ನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಬ್ಬ ತಯಾರಿ ಮಾಡ್ಕೋತಾ ಇದ್ದೀನಿ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟು ಪಾನ್ಕ ಕೋಸಂಬರಿ ಮಜ್ಜಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಬ್ಬನ ಗ್ರ್ಯಾಂಡಾಗಿ ಏನು ಇಲ್ಲ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪಾನ್ಕ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ಬೆಲ್ಲದ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕರ್ಗೋಷ್ಟೊತ್ತಿಗೆ ಕೋಸಂಬರಿಗೆ ರೆಡಿ ಮಾಡ್ತಾ ಇದ್ದೀನಿ ಕೋಸಂಬರಿ ಮಾಡೋದಕ್ಕೆ ಹೆಸರು ಬೇಳೆನ ಒಂದು ಮೂರು ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ ಚೆನ್ನಾಗಿ ನೆಂದಿದೆ ಬೇಳೆ ಈಗ ಈ ಬೇಳೆನ ನೀರೆಲ್ಲ ಶೋಧಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕ್ಯಾರೆಟ್ ತುರಿ ಹಾಗೆ ಮಾವಿನಕಾಯಿನ ಸಿಪ್ಪೆ ಸಮೇತ ತುರಿದು ಇಟ್ಕೊಂಡಿದ್ದೀನಿ ನಾನು ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿ ಕೊತ್ತಂಬರಿ ತಗೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಬೌಲಲ್ಲಿ ಹಾಕಿ ಹೆಸ್ರು ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಕೋಸುಂಬ್ರಿನ ದೇವ್ರಿಗೆ ನೈವೇದ್ಯ ಮಾಡೋದ್ರಿಂದ ಈರುಳ್ಳಿ ಏನು ಹಾಕ್ತಿಲ್ಲ ಜಸ್ಟ್ ಕ್ಯಾರೆಟು ತೆಂಗಿನಕಾಯಿ ತುರಿ ಹಾಗೆ ಮಾವಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಕೊನೆಯದಾಗಿ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸ ಹಾಕ್ತಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆಗೇನು ಹಾಕ್ತಾ ಇಲ್ಲ ಜಸ್ಟ್ ಸುಮ್ಮನೆ ಕಲಿಸ್ತಾ ಇದ್ದೀನಿ ಅಷ್ಟೆ ಈ ಕೋಸಂಬರಿ ರೆಡಿ ಆಯಿತು ನೆಕ್ಸ್ಟು ಪಾನಕ ಮಾಡೋದಕ್ಕೆ ಬೆಲ್ಲ ಕರಗ್ಸೋಕೆ ಇಟ್ಟಿದ್ನಲ್ಲ ಬೆಲ್ಲನೂ ಚೆನ್ನಾಗಿ ಕರಗಿತ್ತು ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊತಿದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಮಣ್ಣು ಈ ಥರ ಇರೋದ್ರಿಂದ ಬೆಲ್ಲನ ನೀರಲ್ಲಿ ನೆನೆಸಿಟ್ಟು ಶೋಧಿಸ್ಕೊಂಡು ತಗೊಳ್ಳೋದು ಒಳ್ಳೆಯದು ಬೆಲ್ಲದ ನೀರನ್ನ ಶೋಧಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕರ್ಬೂಜ ಹಣ್ಣಿತ್ತು ಮನೆಯಲ್ಲಿ ಅದನ್ನು ಚಿಕ್ಕದಾಗಿ ಪೀಸಸ್ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾ ರೆಗ್ಯುಲರ್ ಆಗಿ ಪಾನ್ಕಕ್ಕೆ ಬೆಲ್ಲ ನೀರು ಏಲಕ್ಕಿ ಪುಡಿ ಹಾಕ್ತಾರೆ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ದೇವಸ್ಥಾನಗಳಲ್ಲೆಲ್ಲ ರಾಮನವಮಿ ಟೈಮಲ್ಲಿ ಪಾನಕ ಕೊಡ್ತಾರಲ್ಲ ಅದು ಸೇಮ್ ಇದೇ ಥರನೇ ಮಾಡೋದು ರುಬ್ಕೊಂಡಿರೋಂಥ ಕರ್ಬೂಜ ಹಣ್ಣನ್ನು ಹಾಕ್ಕೊಂಡು ಅದಕ್ಕಿನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟು ಒಂದು ಮೂರರಿಂದ ನಾಲ್ಕು ಕಾಳು ಮೆಣಸು ಹಾಗೆ ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಕರ್ಬುಜ ಹಣ್ಣಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದು ಹಾಗೇ ಇದರಲ್ಲಿ ಲೋ ಕ್ಯಾಲೋರೀಸ್ ಇರುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ನಮಗೆ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಹಾಗೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ ಹಣ್ಣು ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೇದಂತಲೇ ಹೇಳ್ಬೋದು ಈಗ ಏಲಕ್ಕಿ ಕಾಳು ಮೆಣಸು ಕುಟ್ಟು ಹಾಕಿದ್ದೆ ನೆಕ್ಸ್ಟು ಒಣಶುಂಠಿ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಸ್ವಲ್ಪನೇ ಒಂದೆರಡೇ ಎರಡು ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಈ ಪಾನಕ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟಂತೂ ಸಖತ್ತಾಗಿತ್ತು ಟೆಂಪಲಲ್ಲಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ಫೈನಲಾಗಿ ಫ್ಲೇವರ್ಗೋಸ್ಕರ ತುಳಸಿ ಎಲೆಗಳನ್ನ ಒಂದು ನಾಲ್ಕೈದು ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಪಾನ್ಕು ರೆಡಿ ಆಯಿತು ನೆಕ್ಸ್ಟು ಮಜ್ಜಿಗೆ ಮಾಡೋದಕ್ಕೆ ನಾನು ಮಡಿಕೇಲಿ ಹಾಲು ಹಾಕಿ ಎಪ್ಪ ಹಾಕಿದ್ದೆ ಒಂದು ತ್ರೀ ಫೋರ್ ಡೇಸಿಂದ ನಾನು ಮಡಿಕೇಲೆ ಹಾಲಿಗೆ ಎಪ್ಪಾಕಿ ಮೊಸರನ್ನ ಮಾಡ್ತಾ ಇದ್ದೀನಿ ಬೇಸಿಗೆಯಲ್ಲಿ ಮೊಸರು ಬಿಸಿಲಿಗೆ ಬೇಗ ಹುಳಿ ಬರುತ್ತಲ್ವಾ ನಾವು ಮಡಿಕೆಯಲ್ಲಿ ಎಪ್ಪು ಹಾಕಿದರೆ ಸಂಜೆ ತನಕ ಮೊಸರನ್ನ ಫ್ರಿಡ್ಜಲ್ಲಿ ಇಡೋದೇ ಅವಶ್ಯಕತೆ ಇರೋದಿಲ್ಲ ಹಾಗೆ ಹೊರಗೆ ಇಟ್ರು ಉಳಿ ಬರೋದೇ ಇಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಮೊಸರು ಈಗ ಈ ಮೊಸರನ್ನ ಒಂದು ಬೌಲ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಜೊತೆಗೆ ಇದಕ್ಕೆ ಮಸಾಲ ಮಜ್ಜಿಗೆ ಪುಡಿನ ಹಾಕ್ತಾ ಇದ್ದೀನಿ ಇದು ಮನೇಲೇ ರೆಡಿ ಮಾಡಿರೋದು ನಾವು ಹೊರಗಡೆ ಬೇಕ್ರಿಯಲ್ಲಿ ಶಾಪ್ಗಳಲ್ಲಿ ಮಸಾಲ ಮಜ್ಜಿಗೆನ ತೊಗೊಂಡು ಕುಡಿತೀವಲ್ಲ ಇದು ಕೂಡ ಅದೇ ಟೇಸ್ಟ್ ಇರುತ್ತೆ ಸೇಮ್ ಟು ಸೇಮ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಮಸಾಲ ಮಜ್ಜಿಗೆ ಪುಡಿ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಹೋಗಿ ಚೆಕ್ಔಟ್ ಮಾಡಿ ನೆಕ್ಸ್ಟು ಈ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಫೈನಲಾಗಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದಕ್ಕೇನು ಒಗ್ಗರಣೆ ಹಾಕ್ತಾ ಇಲ್ಲ ಹಾಗೇ ಮಿಕ್ಸ್ ಮಾಡಿದ್ದೀನಿ ರಾಮನವಮಿ ಹಬ್ಬದ ಸ್ಪೆಷಲ್ಲು ಪಾನ್ಕ ಕೊಸುಂಬ್ರಿ ಹಾಗೆ ಮಸಾಲ ಮಜ್ಜಿಗೆ ರೆಡಿ ಆಯಿತು ರಾಮನವಮಿ ಹಬ್ಬನ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಿಲ್ಲ ತುಂಬ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಬೇಗನೆ ಆಫೀಸ್ಗೆ ಹೋದರೂ ಹಾಗೆ ಲಿಹಾನ್ ಕೂಡ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾನೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡಿದ್ರು ಸಮಾಧಾನ ಅನ್ಸೋದಿಲ್ಲ ಹಾಗಾಗಿ ಈವ್ನಿಂಗೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಈವ್ನಿಂಗ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ ಈಗ ಸಂಜೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಮೂರು ಜನ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ದೇವರಿಗೆ ಪಾನ್ಕ ಕೋಸುಂಬ್ರಿ ಮಜ್ಜಿಗೆನ ನೈವೇದ್ಯ ಮಾಡಿ ಪೂಜೆ ಮುಗಿಸಿದ್ವಿ ನೆಕ್ಸ್ಟ್ ನೈಟ್ ಡಿನ್ನರ್ ನ ಗಂಟೆಗೆಲ್ಲ ಮುಗಿಸ್ದೆ ಡಿನ್ನರ್ ಇದೆ ಪಾನ್ಕ ಕೊಂಬ್ರಿ ಮಜ್ಜಿಗೆನೆ ತಗೊಂಡಿದ್ದೆ ರಾಮನವಮಿ ಹಬ್ಬದಲ್ಲಿ ನನ್ನ ಡಯಟ್ ಈ ತರ ಇತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್